ಮುಡಾ ಹಗರಣದ ನಡುವೆ ಇಂದು ಮತ್ತೊಂದು ಸಭೆಯನ್ನು ನಡೆಸಲಾಗ್ತಾ ಇದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ. ಸಭೆಗೂ ಮುನ್ನ ನಿನ್ನೆ ಮುಡದ ಬಡಾವಣೆಗಳ ಹಸ್ತಾಂತರ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ತೀವ್ರ ಕುತೂಹಲ ಚರ್ಚೆಗೆ ಕಾರಣವಾಗ್ತಿರುವಂತಹ ಇಂದಿನ ಮುಡ ಸಭೆ ಬರೋಬ್ಬರಿ 15,000 ನಿವೇಶನವುಳ್ಳವಂತ 240 ಬಡಾವಣೆಗಳ ಹಸ್ತಾಂತರ ಕಾರ್ಯದರ್ಶಿ ಪ್ರಸನ್ನ ಅವರಿಂದ ಮುಖ್ಯಾಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಇವತ್ತಿನ ಮೀಟಿಂಗ್ನಲ್ಲೂ ಕೂಡ ಏನು ಚರ್ಚೆ ಮಾಡಲಾಗತ್ತೆ, ಯಾವ ರೀತಿಯಾದಂಥ ನಿರ್ಧಾರ ಅಥವಾ ನಿರ್ಣಯಗಳನ್ನು ಕೈಗೊಳ್ಳಲಾಗತ್ತೆ ಅನ್ನೋದು ಸಹಜವಾಗಿರುವಂಥ ಪ್ರಶ್ನೆ. ಹಾಗಿದ್ರೆ ಎಷ್ಟು ಬಡಾವಣೆಗಳನ್ನು ಹಸ್ತಾಂತರ ಮಾಡಲಾಗಿದೆ ಹಾಗಿದ್ರೆ ಎಷ್ಟು? ಮೈಸೂರು ಮಹಾನಗರ ಪಾಲಿಕೆಗೆ 7 ಬಡಾವಣೆಗಳಲ್ಲಿನ 394 ನಿವೇಶನ, ಊಟಗಹಳ್ಳಿ ನಗರಸಭೆಗೆ 6 ಬಡಾವಣೆಗಳ 119, ಶ್ರೀರಾಮ್ಪುರ ಪಟ್ಟಣ ಪಂಚಾಯಿತಿಗೆ 20 ಬಡಾವಣೆಗಳ 1,059 ನಿವೇಶನ, ಕಡಕೋಳ ಪಟ್ಟಣ ಪಂಚಾಯಿತಿಗೆ 18 ಬಡಾವಣೆಗಳ 1,412, ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಗೆ 22 ಬಡಾವಣೆಗಳ 783, ಬೋಗಾದಿ ಪಟ್ಟಣ ಪಂಚಾಯಿತಿಗೆ 30 ಬಡಾವಣೆಗಳ 2,169 ನಿವೇಶನಗಳನ್ನು ಹಸ್ತಾಂತರ ಮಾಡಲಾಗಿದೆ. ಇನ್ನು ವರ್ಣ ಗ್ರಾಮ ಪಂಚಾಯಿತಿಗೆ 12 ಬಡಾವಣೆಗಳ 1,400 ನಿವೇಶನ, ಮೊಸಂಬಾಯನಹಳ್ಳಿ ಗ್ರಾಮ ಪಂಚಾಯಿತಿಗೆ 7 ಬಡಾವಣೆಗಳ 1,645 ನಿವೇಶನ, ನಾಗನಹಳ್ಳಿ ಗ್ರಾಮ ಪಂಚಾಯಿತಿಗೆ 4 ಬಡಾವಣೆಗಳ 283 ನಿವೇಶನ, ಸಿಂಧುವಳ್ಳಿ ಗ್ರಾಮ ಪಂಚಾಯಿತಿಗೆ 8 ಬಡಾವಣೆಗಳ 335 ನಿವೇಶನಗಳನ್ನು ಹಸ್ತಾಂತರ ಮಾಡಲಾಗಿದೆ. ಇನ್ನು ಉದ್ಬೂರು ಗ್ರಾಮ ಪಂಚಾಯಿತಿಗೆ 1 ಬಡಾವಣೆಯ 105 ನಿವೇಶನ, ಧನಗಳ್ಳಿ ಗ್ರಾಮ ಪಂಚಾಯಿತಿಗೆ 11 ಬಡಾವಣೆಯ 1,050 ನಿವೇಶನ, ಬೀರಿಹುಂಡಿ ಗ್ರಾಮ ಪಂಚಾಯಿತಿಗೆ 5 ಬಡಾವಣೆಗಳ 398 ನಿವೇಶನ, ಇಲವಾಲ ಗ್ರಾಮ ಪಂಚಾಯಿತಿಗೆ 15 ಬಡಾವಣೆಗಳ 1,573 ನಿವೇಶನ, ಆಲನಹಳ್ಳಿ ಗ್ರಾಮ ಪಂಚಾಯಿತಿಗೆ 2 ಬಡಾವಣೆಯ 76 ನಿವೇಶನ, ಹುಲಿಕೆರೆ ಗ್ರಾಮ ಪಂಚಾಯಿತಿಗೆ 7 ಬಡಾವಣೆಯ 1,220 ನಿವೇಶನ, ಗೋಪಾಲ್ಪುರ ಗ್ರಾಮ ಪಂಚಾಯಿತಿಗೆ 2 ಬಡಾವಣೆಯ 80 ನಿವೇಶನ, ನಾಗವಾಲ ಗ್ರಾಮ ಪಂಚಾಯಿತಿಗೆ 2 ಬಡಾವಣೆಯ 69 ನಿವೇಶನಗಳನ್ನು ಹಸ್ತಾಂತರ ಮಾಡಲಾಗಿದೆ. ಸೊ ಇವತ್ತಿನ ಮೀಟಿಂಗ್ನಲ್ಲಿ ಇನ್ನೇನು ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಆಗಿದೆ. ಯಾಕಂದರೆ ಮೂಡ ಹಗರಣ ವಿಚಾರ ಸಾಕಷ್ಟು ಮುನ್ನೆಲೆಗೆ ಬಂದಿತ್ತು. ಇದರ ನಡುವೆ ಮತ್ತೊಂದು ಸಭೆ, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಸಭೆಗೂ ಮುನ್ನನೆ ನಿನ್ನೆ ಮುಡದ ಬಡಾವಣೆಗಳ ಹಸ್ತಾಂತರ ಪ್ರಕ್ರಿಯೆ ಕೂಡ ಮುಕ್ತಾಯ ಆಗಿದೆ. ಹಾಗಾಗಿ ಸಹಜವಾಗಿಯೇ ತೀವ್ರ ಕುತೂಹಲ ಮೂಡ್ತಾ ಇದೆ, ಚರ್ಚೆಗೆ ಕಾರಣವಾಗ್ತಾ ಇದೆ ಇವತ್ತಿನ ಮುಡ ಸಭೆ. ಸೊ ಇವತ್ತಿನ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಪ್ರಸ್ತಾಪಿಸಬಹುದು, ಏನೆಲ್ಲ ಮಾತನಾಡಬಹುದು ಅನ್ನೋದು ಸಹಜವಾಗಿ ಪ್ರಶ್ನೆ ಆಗಿದೆ.